ಕಾಬೂಲ್ನಲ್ಲಿ ಐಸಿಸ್ ಅಟ್ಟಹಾಸದಿಂದಾಗಿ ಸಾವು ನೋವುಗಳು ಹೆಚ್ಚಾಗ್ತಾ ಇದೆ. ಮೃತರ ಸಂಖ್ಯೆ 103ಕ್ಕೆ ಏರಿಕೆ ಕಂಡಿದೆ. 90ರಿಂದ ಈಗ 103ಕ್ಕೆ ದಾಟಿದೆ. ಸಾವಿನ ಸಂಖ್ಯೆ ಇನ್ನಷ್ಟು ಏರಿಕೆಯಾಗಬಹುದಾದ ಸಾಧ್ಯತೆ ಇದೆ. ಸುಮಾರು 150 ಮಂದಿನೇ ಗಾಯಕ್ಕೆ ಒಳಗಾಗಿದ್ದಾರೆ. ಅದರಲ್ಲೂ ಗಂಭೀರ ಸ್ವರೂಪದ ಗಾಯದಿಂದಾಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಇಂತಹೊತ್ತಲ್ಲಿ ಸಾವು ನೋವುಗಳು ಇನ್ನಷ್ಟು ಹೆಚ್ಚಾಗಬಹುದಾದಂತಹ ಭೀತಿ ಮನೆ ಮಾಡಿದೆ. ಕಾಬೂಲ್ ಏರ್ಪೋರ್ಟ್ನ ಬಳಿ ಅಲ್ಲಲ್ಲಿ ಸ್ಫೋಟ ಸಂಭವಿಸಿದ ಪರಿಣಾಮವಾಗಿ ಜನ ಸಾವನ್ನಪ್ಪತ್ತಿರುವಂತಹ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಕಾಬೂಲ್ನಲ್ಲಿ ತಾಲಿಬಾನಿಗಳ ಅಟ್ಟಹಾಸದಿಂದ ಪಾರಾಗಬೇಕು ಅಂತ ಏರ್ಪೋರ್ಟ್ನ ಬಳಿ ಜನ ಧಾವಿಸಿದ್ರು. ಆದರೆ ಐಸಿಸ್ ಉಗ್ರರ ಅಟ್ಟಹಾಸದಿಂದಾಗಿ ಸಾವುಗಳ ಸಂಖ್ಯೆ ಈಗ ಏರಿಕೆ ಕಾಣ್ತಾ ಇದೆ. 103ಕ್ಕೆ ಏರಿಕೆ ಕಂಡಿದೆ ಮೃತರ ಸಂಖ್ಯೆ. ಕ್ಷಣ ಕ್ಷಣಕ್ಕೂ ಕೂಡ ಅಲ್ಲಿ ಆತಂಕದ ಛಾಯೆ ಮನೆ ಮಾಡ್ತಾ ಇದೆ. ಜನರಲ್ಲಿ ಭೀತಿ ಆವರಿಸ್ಕೊಳ್ತಾ ಇದೆ. ಮುಂದೇನಾಗುತ್ತೋ, ಇಲ್ಲಿಯೂ ಮನೆಯಲ್ಲಿದ್ದು ಒಂದು ರೀತಿ ಜೀವ ಭಯ. ತಾಲಿಬಾನಿಗಳ ಕಪಿಮುಷ್ಟಿಯಲ್ಲಿ ಸಿಲುಕಿ ಒದ್ದಾಡಬೇಕು ಮುಂದಿನ ದಿನಗಳು ಅಂತ ಇಲ್ಲಿಗೆ ಬಂದಂತಹ ಜನರು ಕೂಡ ಈಗ ನರಳುವಂತಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಶಬೀರ್, 90 ಸಾವಿನ ಸಂಖ್ಯೆ ಹೆಚ್ಚಾಗಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಅದೇ ರೀತಿಯಲ್ಲಿ ಈಗ 103ಕ್ಕೆ ಏರಿಕೆ ಕಂಡಿದೆ. ಇನ್ನು ಗಾಯಾಳುಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಈ ಸಾವು ನೋವು ಹೆಚ್ಚಾಗಬಹುದು ಅಂತ ಕಾಣುತ್ತಲ್ವಾ? ಖಂಡಿತವಾಗ್ಲೂ ದಿವ್ಯ, ಒಟ್ಟು 5 ಭಾಗಗಳಲ್ಲಿ ಈಗಾಗಲೇ ಸ್ಫೋಟ ಸಂಭವಿಸಿರುವಂತದ್ದು. ಸ್ಫೋಟದ ತೀವ್ರತೆಗೆ ಈಗಾಗಲೇ 103 ಜನ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ನಿನ್ನೆ ಸ್ಫೋಟವಾದ ಕ್ಷಣದಿಂದ ನಾವು ನೋಡ್ತಾ ಹೋದಂತೆ ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏನಿದೆ ಇದು ಹೆಚ್ಚಾಗ್ತಾನೆ ಹೋಗ್ತಾ ಇರುವಂತದ್ದು. ಈಗಿರುವಂತಹ 103 ಏನಿದೆ ಇದು ಇನ್ನಷ್ಟು ಹೆಚ್ಚಾಗಬಹುದು ಅಂತಲೂ ಕೂಡ ಈಗ ನಿರೀಕ್ಷೆ ಮಾಡಲಾಗ್ತಾ ಇದೆ. ಯಾಕಂದ್ರೆ ಗಾಯಾಳುಗಳೇನಾಗಿದ್ದಾರೆ ಅವರಲ್ಲಿ ಬಹುತೇಕರು ತೀವ್ರ ಏನು ಚಿಂತಾಜನಕ ಆಗಿದೆ ಅವರ ಪರಿಸ್ಥಿತಿ, ಅವರು ಕೂಡ ಸಾವನ್ನಪ್ಪಬಹುದು ಅನ್ನೋ ಒಂದು ಮಾಹಿತಿಗಳು ಬರ್ತಾ ಇರುವಂತದ್ದು. ಹೀಗಾಗಿ ಸಾವಿನ ಸಂಖ್ಯೆ ಏನಿದೆ ಇದು ಮತ್ತಷ್ಟಕ್ಕೆ ಏರಿಕೆ ಆಗ್ಬಹುದು. ಕನಿಷ್ಠ ಏನಿಲ್ಲ ಅಂದ್ರೂ ಈ ಒಂದು ಪ್ರಕರಣದಲ್ಲಿ 150 ಜನ ಸಾವನ್ನಪ್ಪಬಹುದು ಅನ್ನೋ ಒಂದು ಮಾಹಿತಿಗಳು ಕೂಡ ಈಗ ಏನು ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿಯನ್ನ ಮಾಡ್ತಾ ಇರುವಂತದ್ದು. ಒಂದ್ ರೀತಿ ಆತಂಕದ ಪರಿಸ್ಥಿತಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮನೆ ಮಾಡಿರುವಂತದ್ದು. ಯಾಕೆಂದ್ರೆ ಎಲ್ಲಿ ಯಾವ ರೀತಿಯಾದಂತಹ ಸ್ಫೋಟಗಳು ಸಂಭವಿಸುತ್ತೆ ಅನ್ನುವಂಥದ್ದು ಯಾರಿಗೂ ಕೂಡ ಸ್ಪಷ್ಟವಾಗಿಲ್ಲ. ಹಾಗಾಗಿ ಅಫ್ಘಾನಿಸ್ತಾನದಲ್ಲಿರುವಂತಹ ಜನರು ಒಂದ್ ಕಡೆ ಜೀವವನ್ನ ಕೈಯಲ್ಲಿ ಇಟ್ಕೊಂಡು ಓಡಾಡಬೇಕಾದಂತಹ ಪರಿಸ್ಥಿತಿ ಇದೆ. ಎಲ್ಲರಿಗೂ ಇದ್ದಂತ ಒಂದೇ ಅವಕಾಶ ಕಾಬೂಲ್ ಏರ್ಪೋರ್ಟ್ ನ ಮೂಲಕ ದೇಶ ತೊರೆಯುವಂತದ್ದು. ಈಗ ಕಾಬೂಲ್ ಏರ್ಪೋರ್ಟ್ ನ ಮುಂಭಾಗದಲ್ಲೇ ಸ್ಫೋಟಗಳು ಸಂಭವಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿಯ ಜನರು ಎಲ್ಲಿ ಹೋಗ್ಬೇಕು ಅನ್ನೋ ರೀತಿಯಾದಂತಹ ಒಂದು ಆತಂಕದಲ್ಲಿದ್ದಾರೆ ದಿವ್ಯಾ. ಸದ್ಯ ಐಸಿಸ್ನ ಈ ದಾಳಿ ಮುಂದುವರಿಬಹುದಾದ ಸಾಧ್ಯತೆನೇ ಇದೆಯಾ ಶಬೀರ್? ನಿನ್ನೆವರೆಗೂ ಕೂಡ ಸುಮಾರು 4-5 ದಾಳಿಗಳು ನಡೀಬಹುದು ಅಂತ ಅಮೆರಿಕದ ಗುಪ್ತಚರ ಇಲಾಖೆ ಮಾಹಿತಿಯನ್ನ ಕೊಟ್ಟಿತ್ತು. ಅದರಂತೆ ಒಟ್ಟು 5 ದಾಳಿಗಳು ಕೂಡ ಏನು ಕಾಬೂಲ್ ಏರ್ಪೋರ್ಟ್ ನ ಸುತ್ತಲಿನ ಪ್ರದೇಶಗಳಲ್ಲಿ ಕೂಡ ನಡೆದಿದೆ. ಆದ್ರೆ ಇದು ಇಲ್ಲಿಗೆ ನಿಲ್ಲುತ್ತಾ ಇಲ್ವಾ ಅನ್ನುವಂಥದ್ದು ಇನ್ನು ಕೂಡ ಸ್ಪಷ್ಟವಾಗಿಲ್ಲ. ಆದ್ರೆ ಮತ್ತಷ್ಟು ಏನು ಮುಂದಿನ ದಿನಗಳಲ್ಲಿ ಮತ್ತೆ ಸ್ಫೋಟಗಳು ಸಂಭವಿಸುವಂತ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿದ್ದಾವೆ. ಹೀಗಾಗಿ ಯಾರು ಕೂಡ ಕಾಬೂಲ್ನ ವಿಮಾನ ನಿಲ್ದಾಣದ ಸುತ್ತಮುತ್ತ ಬರಬಾರದು ಅನ್ನೋ ಒಂದು ಸೂಚನೆಯನ್ನು ಈಗಾಗಲೇ ಜನರಿಗೆ ಕೊಡಲಾಗಿದೆ. ಅಲ್ಲಿಯ ಏನು ಈ ಸೂಚನೆಗಳನ್ನ ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ಮತ್ತಷ್ಟು ದಾಳಿಗಳು ಕಾಬೂಲ್ನ ಸುತ್ತಮುತ್ತಲಿನ ಪ್ರದೇಶ ಅಂದ್ರೆ ಏರ್ಪೋರ್ಟ್ ನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಆಗುವಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಲಾಗ್ತಾ ಇದೆ. ಆದ್ರೆ ಈವರೆಗೂ ಕೂಡ ಸ್ಪಷ್ಟವಾದಂತ ಮಾಹಿತಿ ಇಲ್ಲ ಮತ್ತಷ್ಟು ಸ್ಫೋಟಗಳು ನಡೆಯುತ್ತಾ ಇಲ್ವಾ ಅನ್ನುವಂಥದ್ದು. ಆದ್ರೆ ಸ್ಫೋಟದ ಭಯ ಅಂತೂ ಈಗ ಕಾಬೂಲ್ ಏರ್ಪೋರ್ಟ್ ನ ವಿಮಾನ ನಿಲ್ದಾಣ ಏನಿದೆ ಅದರ ಸುತ್ತಮುತ್ತಲ ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಿಸಿರುವಂತದ್ದು ದಿವ್ಯಾ. ಏರ್ಪೋರ್ಟ್ ನ ಸುತ್ತಮುತ್ತಲೇ ಈ ಸ್ಫೋಟ ಸಂಭವಿಸ್ತಾ ಇರೋದನ್ನ ಗಮನಿಸ್ತಾ ಇದ್ರೆ ಇದರ ಉದ್ದೇಶ ಏನಿರಬಹುದು ಅಂತ ನಿರೀಕ್ಷೆ ಮಾಡಬಹುದು ಶಬೀರ್? ದಿವ್ಯ ನೋಡಿ, ನಾವು ಗಮನಿಸಿದ್ವಿ ಕಳೆದ 1 ವಾರ 10 ದಿನಗಳಿಂದಲೂ ಕೂಡ ಬಹಳಷ್ಟು ದೊಡ್ಡ ಜನಸಂಖ್ಯೆ ಏನು ಕಾಬೂಲ್ ವಿಮಾನ ನಿಲ್ದಾಣದ ಮುಂಭಾಗದಲ್ಲಿ ಇತ್ತು. ಎಲ್ಲರೂ ಕೂಡ ದೇಶ ತೊರೆಯಲಿಕ್ಕೆ ಮುಂದಾಗಿದ್ರು. ಬಹಳ ಪ್ರಮುಖವಾಗಿ ನಾವು ಗಮನಿಸಿದಂತ ಸಂದರ್ಭದಲ್ಲಿ ವಿದೇಶಿ ಪ್ರಜೆಗಳ ಜೊತೆಗೆ ಅಫ್ಘಾನ್ನ ಮೂಲ ನಿವಾಸಿಗಳೇನಿದ್ದಾರೆ, ಪ್ರಜೆಗಳೇನಿದ್ದಾರೆ, ಅವರು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ದೇಶವನ್ನ ತೊರೆಯಲಿಕ್ಕೆ ಮುಂದಾಗಿದ್ರು. ಎಲ್ಲ ಗಡಿಗಳಲ್ಲೂ ಕೂಡ ಏನು ಚೆಕ್ ಪೋಸ್ಟ್ ಗಳನ್ನ ತಾಲಿಬಾನಿ ಉಗ್ರರು ನಿಯೋಜನೆ ಮಾಡಿದ್ರು. ಹೀಗಾಗಿ ಜನರಿಗೆ ಇದ್ದಂತ ಏಕೈಕ ಅವಕಾಶ ದೇಶವನ್ನ ತೊರೆಯಲಿಕ್ಕೆ ಅದು ವಿಮಾನ ನಿಲ್ದಾಣ ಆಗಿತ್ತು. ಹಾಗಾಗಿ ಬಹಳ ದೊಡ್ಡ ಪ್ರಮಾಣದ ಜನರು ವಿಮಾನ ನಿಲ್ದಾಣದ ಮುಂದೆ ನೆರೀತಾ ಇದ್ರು. ಹೀಗಾಗಿ ಜನರು ದೇಶ ಬಿಟ್ಟು ತೆರಳಬಾರದು ಅನ್ನೋ ಒಂದು ಕಾರಣದಿಂದ ಈ ರೀತಿಯಾದಂತ ದಾಳಿಯನ್ನ ಮಾಡಿದೀಯಾ ಅನ್ನೋ ಒಂದು ಅನುಮಾನಗಳು ಬರ್ತಾ ಇರುವಂತದ್ದು. ಜೊತೆಗೆ ಬಹಳ ದೊಡ್ಡ ಪ್ರಮಾಣದ ದಾಳಿಯನ್ನ ಮಾಡ್ಬೇಕು, ಸಾಕಷ್ಟು ದೊಡ್ಡ ಪ್ರಮಾಣದ ಸಾವು ನೋವುಗಳು ಸಂಭವಿಸ್ಬೇಕು ಅಂತಲೇ ಕಾಬೂಲ್ ವಿಮಾನ ನಿಲ್ದಾಣವನ್ನ ಟಾರ್ಗೆಟ್ ಮಾಡದಂತೆ ಕಾಣಿಸ್ತಾ ಇದೆ.
ಇದರ ಜೊತೆಗೆ ಅಮೆರಿಕದ ಸೇನೆ ಏನಿದೆ ಅದು ಆಗಸ್ಟ್ 31 ರವರೆಗೂ ಕೂಡ ಅಲ್ಲಿ ನಿಯೋಜನೆಗೊಂಡಿತ್ತು ಅದಾದ ಬಳಿಕ ಅದನ್ನ ವಿಸ್ತರಿಸಬೇಕು ಆ ಸಮಯವನ್ನ ಅನ್ನೋ ರೀತಿಯಾದಂತ ಚರ್ಚೆಗಳು ಕೂಡ ನಡೆಯತಾ ಇತ್ತು ಹಾಗಾಗಿ ಈ ಒಂದು ಸಮಯವನ್ನ ವಿಸ್ತರಿಸಬಾರದು ಅನ್ನೋ ರೀತಿಯಾದಂತ ಸಂದೇಶವನ್ನ ಕೂಡ ಐಸಿಸ್ ಈ ದಾಳಿಯ ಮೂಲಕ ರವಾನಿಸಿರುವಂತ ಸಾಧ್ಯತೆಗಳಿದ್ದಾವೆ ಹೀಗಾಗಿ ಅತಿ ಹೆಚ್ಚು ಜನರು ಒಂದು ಕಡೆ ಇರುವಂತ ಪ್ರದೇಶವನ್ನೇ ಟಾರ್ಗೆಟ್ ಮಾಡಿ ಈ ಒಂದು ಸ್ಫೋಟವನ್ನ ಸಂಭವಿಸ ಏನು ಮಾಡಿರುವಂತ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿ ಕಾಣಿಸ್ಕೊಳ್ತಾ ಇದೆ ದಿವ್ಯ ಶಬೀರ್ ನೀವು ಹೇಳ್ತಾ ಇದ್ರಿ ಅಮೆರಿಕ ಈ ರೀತಿ ದಾಳಿ ಆಗಬಹುದಾದ ನಿರೀಕ್ಷೆಯನ್ನ ಮಾಡಿತ್ತು ಅಂತ ಬಟ್ ತಾಲಿಬಾನಿಗಳಿಂದ ಆಗಬಹುದು ಅಂತ ನಿರೀಕ್ಷೆ ಮಾಡಿತ್ತು ಅಥವಾ ಐಸಿಸ್ ಇಂದಲೇ ಈ ದಾಳಿ ಆಗಬಹುದು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಿತ್ತು ಈ ರೀತಿಯಾದಂತ ದಾಳಿಗಳು ತಾಲಿಬಾನಿ ಅಥವಾ ತಾಲಿಬಾನಿ ಸಂಘಟನೆಗಳಿಂದಲೇ ಆಗಬಹುದು ಅಂತ ಈ ಹಿಂದೆ ಅಮೆರಿಕದ ಗುಪ್ತಚರ ಇಲಾಖೆ ಹೇಳಿತ್ತು ಯಾಕೆಂದ್ರೆ ಏನು ಸಾಧ್ಯವಾದಷ್ಟು ಬೇಗ ಅಮೆರಿಕದ ಸೇನೆಯನ್ನ ಅಫ್ಘಾನಿಸ್ತಾನದಿಂದ ಖಾಲಿ ಮಾಡಿಸ್ಬೇಕು ಅನ್ನೋ ಉದ್ದೇಶವನ್ನ ತಾಲಿಬಾನಿ ಹೊರ ಏನು ಉಗ್ರರು ಹೊಂದಿದ್ದಾರೆ ಯಾಕೆಂದ್ರೆ ಅಮೆರಿಕದ ಸೇನೆ ಆ ಒಂದು ಪ್ರದೇಶವನ್ನ ಖಾಲಿ ಮಾಡುವವರೆಗೂ ಕೂಡ ಅಲ್ಲೊಂದು ಅಧಿಕೃತವಾದಂತ ಸರ್ಕಾರ ತಮ್ಮದನ್ನ ರಚನೆ ಮಾಡಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥದ್ದು ತಾಲಿಬಾನಿ ಉಗ್ರರ ಲೆಕ್ಕಾಚಾರ ಆಗಿತ್ತು ಹಾಗಾಗಿ ಅವ್ರನ್ನ ಸಾಧ್ಯವಾದಷ್ಟು ಬೇಗ ಆ ದೇಶವನ್ನ ಬಿಟ್ಟು ತೊರೆಯುವಂತೆ ನೋಡ್ಕೊಳ್ಬೇಕಾಗಿತ್ತು ಹೀಗಾಗಿ ಕಾರ್ಯಾಚರಣೆಗೂ ಕೂಡ ಎಲ್ಲ ರೀತಿಯಾದಂತಹ ಸಹಕಾರವನ್ನ ಕೂಡ ಕೊಡಲಾಗಿತ್ತು ಆದ್ರೆ ಬಹಳಷ್ಟು ದೊಡ್ಡ ಪ್ರಮಾಣದ ಜನರು ಇನ್ನೂ ಕೂಡ ದೇಶ ಬಿಟ್ಟು ಹೊರಡ್ಲಿಕ್ಕೆ ಮುಂದಾಗಿರುವಂತ ಹಿನ್ನೆಲೆಯಲ್ಲಿ ಆಗಸ್ಟ್ 31 ಬಳಿಕವೂ ಕೂಡ ಈ ಒಂದು ಸಮಯ ಏನಿದೆ ಕಾರ್ಯಾಚರಣೆಯ ಸಮಯ ವಿಸ್ತರಣೆ ಮಾಡಬೇಕು ಅನ್ನೋ ಲೆಕ್ಕಾಚಾರಗಳು ನಡೀತಾ ಇತ್ತು ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಈ ರೀತಿಯಾದಂತ ದಾಳಿಗಳನ್ನ ತಾಲಿಬಾನಿನ ಸಂಘಟನೆಯವರೇ ಮಾಡಬಹುದು ಅಂತ ಅಮೆರಿಕ ಈ ಹಿಂದೆ ನಿರೀಕ್ಷೆ ಮಾಡಿತ್ತು ಆದ್ರೆ ಈಗ ಐಸಿಸ್ ಮಾಡಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕೂಡ ಇದು ಕಾರಣ ಆಗಿದೆ ದಿವ್ಯಾ ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ